ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 8/1/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸದಾ ಹರ್ಷಿತರಾಗಿರಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾದಂತಹ ಮಕ್ಕಳು ಬಹಳಷ್ಟು ರಮಣೀಕರಾಗಿರುತ್ತಾರೆ ಮತ್ತು ಬಹಳಷ್ಟು ಮಧುರರಾಗಿರುತ್ತಾರೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾದಂತಹ ಮಕ್ಕಳು ಖುಷಿಯಲ್ಲಿ ಇದ್ದು ಸೇವೆಯನ್ನು ಮಾಡುತ್ತಾರೆ. ಇಂದಿನ ಪ್ರಶ್ನೆಯಾಗಿದೆ, ಜ್ಞಾನದ ನಶೆಯ ಜೊತೆ ಜೊತೆಗೆ ಯಾವೊಂದು ಮಾತನ್ನು ಅವಶ್ಯವಾಗಿ ಚೆಕ್ ಮಾಡಿಕೊಳ್ಳಬೇಕು? ಉತ್ತರ, ಜ್ಞಾನದ ನಶೆಯಂತೂ ಇರುತ್ತದೆ, ಆದರೆ ನಾನು ಎಷ್ಟು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿದ್ದೇನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ, ಆದರೆ ಯೋಗದಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಅನಾಸಕ್ತ ವೃತ್ತಿ ಉಳ್ಳವರಾಗಿರಬೇಕು ಎಂದು ನಮ್ಮ ಸ್ಥಿತಿ ಈ ರೀತಿ ಆಗಬಾರದು. ಮಾಯೆ ಅನ್ನುವ ಇಲಿ ಒಳಗೆ ಕಚ್ಚುತ್ತಿದ್ದರೂ ನಮಗೆ ಗೊತ್ತಾಗದೇ ಇರುವಂತಹ ಸ್ಥಿತಿ ನಮ್ಮ ಸ್ಥಿತಿ ಆಗಬಾರದು. ಸ್ವಯಂನ ನಾಡಿಯನ್ನು ಸ್ವಯಂ ನೋಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಬಗ್ಗೆ ನನಗೆ ಅಪಾರ ಪ್ರೀತಿ ಇದೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿರುತ್ತೇನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ಇಂದಿನ ಗೀತೆಯಾಗಿದೆ, ಪತಂಗಗಳು ಜ್ಯೋತಿಗೆ ಬಲಿಹಾರಿಯಾಗಿ ಸ್ವಯಂ ಸುಟ್ಟುಕೊಳ್ಳುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಗೀತೆಯ ಲೈನನ್ನು ಕೇಳಿದಿರಿ. ಈಗ ಪರಮಾತ್ಮ ತಂದೆ ಎಷ್ಟೊಂದು ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ. ಪರಮಾತ್ಮ ತಂದೆ ಚಮತ್ಕಾರವನ್ನು ಮಾಡುತ್ತಿರುವ ಕಾರಣ ನೀವೆಲ್ಲರೂ ಬಹಳಷ್ಟು ಸುಂದರರಾಗುತ್ತೀರಾ. ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಗೆ ಮಕ್ಕಳಾಗಬಾರದು? ಪರಮಾತ್ಮ ತಂದೆ ಶ್ಯಾಮ ಆಗಿರುವ ನಮ್ಮನ್ನು ಸುಂದರರನ್ನಾಗಿ ಮಾಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಶ್ಯಾಮ ಆಗಿದ್ದೇವೆ, ಪುನಃ ನಾವೇ ಸುಂದರರಾಗುತ್ತೇವೆ. ಇದು ಒಬ್ಬರ ಮಾತಲ್ಲ, ಜಗತ್ತಿನ ಜನ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ. ಕೃಷ್ಣನ ಇಂತಹ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಕೆಲವರು ಶ್ರೀಕೃಷ್ಣನ ಸುಂದರ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ, ಇನ್ನು ಕೆಲವರು ಶ್ರೀಕೃಷ್ಣನ ಶ್ಯಾಮ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಒಬ್ಬ ಶ್ರೀಕೃಷ್ಣನನ್ನು ಸುಂದರ ರೂಪದಲ್ಲಿ ಮತ್ತು ಶ್ಯಾಮ ರೂಪದಲ್ಲಿ ಹೇಗೆ ತೋರಿಸಲು ಸಾಧ್ಯ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಸತ್ಯುಗದ ರಾಜಕುಮಾರ ಆದಂತಹ ಶ್ರೀಕೃಷ್ಣ ಶ್ಯಾಮ ರೂಪದಲ್ಲಿ ಇರಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನ ಬಗ್ಗೆ ಎಲ್ಲರೂ ಹೇಳುತ್ತಾರೆ, ನನಗೆ ಶ್ರೀಕೃಷ್ಣನಂತಹ ಮಗು ಹುಟ್ಟಬೇಕು, ನನಗೆ ಶ್ರೀಕೃಷ್ಣನಂತಹ ಪತಿ ಸಿಗಬೇಕು ಎಂದು. ಅಂದ ಮೇಲೆ ಕೃಷ್ಣ ಶ್ಯಾಮ ಆಗಲು ಹೇಗೆ ಸಾಧ್ಯ? ಜಗತ್ತಿನ ಜನ ಯಾವ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ. ಶ್ರೀಕೃಷ್ಣನನ್ನು ಕಪ್ಪು ರೂಪದಲ್ಲಿ ಏಕೆ ತೋರಿಸಿದ್ದಾರೆ? ಶ್ರೀಕೃಷ್ಣನನ್ನು ಶ್ಯಾಮ ರೂಪದಲ್ಲಿ ಏಕೆ ತೋರಿಸಿದ್ದೇವೆ ಅನ್ನುವ ಮಾತಿನ ಕಾರಣ ಅಂತೂ ಗೊತ್ತಿರಬೇಕು ತಾನೆ? ಜಗತ್ತಿನ ಜನ ತೋರಿಸುತ್ತಾರೆ, ಶ್ರೀಕೃಷ್ಣನಿಗೆ ಸರ್ಪ ಕಚ್ಚಿತು, ಆದ್ದರಿಂದ ಶ್ರೀಕೃಷ್ಣ ಕಪ್ಪಾದರು ಎಂದು. ಆದರೆ ಕೃಷ್ಣನಿಗೆ ಸರ್ಪ ಕಚ್ಚುವ ಮಾತು ಸತ್ಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಇಂತಿಂತಹ ಮಾತನ್ನು ಕೇಳಿ ಎಲ್ಲರೂ ಶ್ರೀಕೃಷ್ಣನಿಗೆ ಸರ್ಪ ಕಚ್ಚಿರುವ ಕಾರಣ ಕೃಷ್ಣ ಕಪ್ಪಾಗಿದ್ದಾರೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇಂತಹ ಮಾತು ನಡೆಯಲು ಸಾಧ್ಯ ಇಲ್ಲ. ಹೇಗೆ ಚಿತ್ರದಲ್ಲಿ ತೋರಿಸುತ್ತಾರೆ, ಶೇಷನಾಗನನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡು ನಾರಾಯಣ ಆ ಹಾಸಿಗೆಯ ಮೇಲೆ ಕುಳಿತಿದ್ದಾರೆ ಎಂದು. ಹಾಗೆ ನೋಡಿದರೆ ಸರ್ಪ ಹಾಸಿಗೆ ಆಗಲು ಸಾಧ್ಯ ಇಲ್ಲ, ಸರ್ಪದ ಹಾಸಿಗೆ ಇರುವುದಿಲ್ಲ. ಸರ್ಪಕ್ಕೆ ಸಾವಿರಾರು ಮುಖ ಹೇಗೆ ಇರಲು ಸಾಧ್ಯ? ಎಂತೆಂತಹ ಚಿತ್ರವನ್ನು ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ರೀತಿ ಯಾವ ಮಾತು ಇರಲು ಸಾಧ್ಯ ಇಲ್ಲ, ಇದೆಲ್ಲ ಭಕ್ತಿ ಮಾರ್ಗದ ಚಿತ್ರ ಆಗಿದೆ. ಆದರೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಆದಿಯಿಂದ ಹಿಡಿದು ಅಂತಿಮ ಸಮಯದವರೆಗೂ ಸಂಪೂರ್ಣ ನಾಟಕದ ಶೂಟಿಂಗ್ ಆಗಿದೆ. ಅದೇ ನಾಟಕ ಪುನಃ ಪುನರಾವರ್ತನೆ ಆಗುತ್ತದೆ. ಈಗ ಕೇವಲ ಮಕ್ಕಳಿಗೆ ತಿಳಿಸಲಾಗುತ್ತದೆ, ಭಕ್ತಿಯಲ್ಲಿ ನೀವು ಎಂತೆಂತಹ ಕಾರ್ಯವನ್ನು ಮಾಡುತ್ತೀರಾ, ಭಕ್ತಿಯಲ್ಲಿ ಎಷ್ಟೊಂದು ಖರ್ಚನ್ನು ಮಾಡುತ್ತೀರಾ ಎಂದು. ಭಕ್ತಿ ಮಾರ್ಗದಲ್ಲಿ ಎಂತೆಂತಹ ಚಿತ್ರವನ್ನು ನೀವು ನಿರ್ಮಾಣ ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಮೊದಲು ಯಾವಾಗ ಈ ಎಲ್ಲಾ ಚಿತ್ರವನ್ನು ನೀವು ನೋಡುತ್ತಿದ್ದೀರೋ ಆಗ ನಿಮಗೆ ಆಶ್ಚರ್ಯ ಆಗುತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಿದ್ದಾರೆ, ಆದ್ದರಿಂದ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆಯಾಗಿದೆ. ಈಗ ನಿಮಗೆ ಗೊತ್ತಾಗಿದೆ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಎಂದು. ಭಕ್ತಿಯಲ್ಲಿ ಏನೆಲ್ಲ ನಡೆಯುತ್ತದೆಯೋ ಅದು ಪುನಃ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ ನಾಟಕದಲ್ಲಿ ಮೊದಲು ಏನು ಫಿಕ್ಸ್ ಆಗಿದೆಯೋ ಅದೇ ಪುನಃ ಪುನರಾವರ್ತನೆ ಆಗುತ್ತಿರುತ್ತದೆ.
ಅನೇಕ ಧರ್ಮದ ವಿನಾಶ, ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ. ಅನೇಕ ಧರ್ಮದ ವಿನಾಶ ಮತ್ತು ಒಂದು ಧರ್ಮದ ಸ್ಥಾಪನೆಯಲ್ಲಿ ಬಹಳಷ್ಟು ಕಲ್ಯಾಣ ಸಮಾವೇಶ ಆಗಿದೆ. ಈಗ ಇಲ್ಲಿ ನೀವು ಪ್ರಾರ್ಥನೆ ಮುಂತಾದದ್ದನ್ನು ಮಾಡುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಭಗವಂತ ತಂದೆಯ ಮೂಲಕ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಫಲ ಅಂದರೆ ಜೀವನ್ ಮುಕ್ತಿಯಾಗಿದೆ. ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ಇಲ್ಲಿ ತಿಳಿಸುತ್ತಿದ್ದಾರೆ. ಈ ಕಲಿಯುಗದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ. ಗೀತೆಯಲ್ಲಿ ಭಾರತದ ನಿವಾಸಿಗಳಾದ ಕೌರವರು ಏನನ್ನು ಮಾಡುತ್ತಾರೆ, ಪಾಂಡವರು ಏನನ್ನು ಮಾಡುತ್ತಾರೆ ಅನ್ನುವ ಮಾತಿನ ವರ್ಣನೆ ಇದೆ. ಅವಶ್ಯವಾಗಿ ಯಾದವರು ಬಾಂಬ್ಸನ್ನು ತಯಾರು ಮಾಡುತ್ತಾರೆ. ಆ ಬಾಂಬ್ಸ್ನ ಮೂಲಕ ತಮ್ಮ ಕುಲದ ವಿನಾಶವನ್ನು ಮಾಡಿಕೊಳ್ಳುತ್ತಾರೆ. ಈಗ ಎಲ್ಲರೂ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಶತ್ರುಗಳಾಗಿದ್ದಾರೆ. ನೀವು ನ್ಯೂಸ್ ಅನ್ನು ಕೇಳುವುದಿಲ್ಲ, ನೀವೀಗ ವಾರ್ತೆಯನ್ನು ಕೇಳುವುದಿಲ್ಲ. ಯಾರು ನ್ಯೂಸ್ ಅನ್ನು ಕೇಳುತ್ತಾರೋ ಅವರು ಈಗ ಎಲ್ಲರೂ ಪರಸ್ಪರ ಶತ್ರುಗಳಾಗಿ ಒಬ್ಬರು ಇನ್ನೊಬ್ಬರ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ದಿನ ಪ್ರತಿದಿನ ಕಳೆದಂತೆ ಜಗತ್ತಿನಲ್ಲಿ ಕಿರಿಕಿರಿ ಇನ್ನೂ ಬಹಳಷ್ಟು ಜಾಸ್ತಿ ಆಗುತ್ತದೆ. ಹಾಗೆ ನೋಡಿದರೆ ಅವರೆಲ್ಲರೂ ಕ್ರಿಶ್ಚಿಯನ್ನರಾಗಿದ್ದಾರೆ, ಆದರೆ ಅವರ ಆಂತರ್ಯದಲ್ಲಿ ಬಹಳಷ್ಟು ಕಿರಿಕಿರಿ ಇದೆ. ಮನೆಯಲ್ಲಿ ಕುಳಿತೇ ಒಬ್ಬರು ಇನ್ನೊಬ್ಬರ ಸಮಾಪ್ತಿಯನ್ನು ಮಾಡಿಬಿಡುತ್ತಾರೆ. ನೀವೀಗ ರಾಜ್ಯಯೋಗವನ್ನು ಕಲಿಯುತ್ತಿದ್ದೀರಾ, ಅಂದ ಮೇಲೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವೀಗ ರಾಜ್ಯಯೋಗವನ್ನು ಕಲಿಯುತ್ತಿದ್ದೀರಾ. ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಹಳೆಯ ಜಗತ್ತು ಅವಶ್ಯವಾಗಿ ಸ್ವಚ್ಛ ಆಗಲೇಬೇಕು. ನಂತರ ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಇರುತ್ತದೆ. ಹೊಸ ಜಗತ್ತಿನಲ್ಲಿ ಪಂಚತತ್ವ ಕೂಡ ಸತೋಪ್ರಧಾನ ಆಗಿರುತ್ತದೆ. ಸಮುದ್ರಕ್ಕೆ ಉಕ್ಕುವಷ್ಟು ಶಕ್ತಿ ಹೊಸ ಜಗತ್ತಿನಲ್ಲಿ ಇರುವುದಿಲ್ಲ. ಸಮುದ್ರ ಉಕ್ಕಿ ನಷ್ಟವನ್ನು ಮಾಡಿಸುವಷ್ಟು ಶಕ್ತಿ ಹೊಸ ಜಗತ್ತಿನಲ್ಲಿ ಸಮುದ್ರಕ್ಕೆ ಇರುವುದಿಲ್ಲ. ಈ ಸಮಯದಲ್ಲಿ ಪಂಚತತ್ವ ಎಷ್ಟೊಂದು ನಷ್ಟವನ್ನು ಮಾಡಿಸುತ್ತದೆ. ಸತ್ಯಯುಗದಲ್ಲಿ ಸಂಪೂರ್ಣ ಪ್ರಕೃತಿ ನಿಮ್ಮ ದಾಸಿಯಾಗಿರುತ್ತದೆ. ಆದ್ದರಿಂದ ಸತ್ಯಯುಗದಲ್ಲಿ ಯಾವ ದುಃಖದ ಮಾತು ಇರುವುದಿಲ್ಲ. ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ. ಸ್ವರ್ಗ ಎಂದು ಸತ್ಯಯುಗಕ್ಕೆ ಕರೆಯಲಾಗುತ್ತದೆ. ಕ್ರಿಶ್ಚಿಯನರು ಹೇಳುತ್ತಾರೆ ಮೊಟ್ಟ ಮೊದಲು ಸ್ವರ್ಗ ಇತ್ತು, ಭಾರತ ಅವಿನಾಶಿ ದೇಶ ಆಗಿತ್ತು ಎಂದು. ಆದರೆ ಈಗ ಪರಮಾತ್ಮ ತಂದೆ ಈ ಕಲಿಯುಗದಿಂದ ನಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ಭಾರತ ದೇಶದಲ್ಲೇ ಬಂದಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ, ಆದರೆ ಶಿವತಂದೆಯ ಬಗ್ಗೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ, ಭಾರತದಲ್ಲೇ ಶಿವಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ಶಿವತಂದೆ ಭಾರತದಲ್ಲೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಈಗ ಪುನಃ ಪರಮಾತ್ಮ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ. ಯಾರೆಲ್ಲ ಪ್ರಜೆಗಳಾಗುವಂತವರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ. ಯಾರು ರಾಜಧಾನಿಯಲ್ಲಿ ಬಂದು ರಾಜರಾಗುತ್ತಾರೋ ಅವರು ತಿಳಿದುಕೊಳ್ಳುತ್ತಾರೆ, ಅವಶ್ಯವಾಗಿ ನಾವೀಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮ ಕೂಡ ಇದ್ದಾರೆ. ಮುಕ್ತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಜ್ಞಾನದ ಸಾಗರ ಸ್ವಯಂ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಬ್ರಹ್ಮ ತಂದೆಗೆ ಜ್ಞಾನದ ಸಾಗರ ಅಥವಾ ಮುಕ್ತಿದಾತ ಎಂದು ಕರೆಯುವುದಿಲ್ಲ. ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ತಂದೆ ಮುಕ್ತಿಯನ್ನು ನೀಡುತ್ತಾರೆ. ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ಮೂಲಕ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಸರ್ವರ ಮುಕ್ತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆ ಸರ್ವರಿಗೂ ಮುಕ್ತಿಯನ್ನು ನೀಡುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಈ ರೀತಿ ಆಂತರ್ಯದಲ್ಲೇ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯಬೇಕು. ನಾವು ಹೇಗೆ ಮುರುಳಿಯನ್ನು ನುಡಿಸಬೇಕು ಅಂದರೆ ಆ ಮುರುಳಿ ಮನುಷ್ಯರಿಗೆ ತಕ್ಷಣ ಅರ್ಥ ಆಗಬೇಕು. ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ, ಇದು ಜ್ಞಾನ ಆಗಿದೆ. ಪ್ರತಿದಿನ ಈ ಜ್ಞಾನದ ಶಿಕ್ಷಣವನ್ನು ನಾವು ಕಲಿಯಬೇಕು. ಕೆಲವು ಮಕ್ಕಳು ಭಯಪಟ್ಟು ಶಿಕ್ಷಣವನ್ನು ಕಲಿಯುವುದಿಲ್ಲ. ಭಯಕ್ಕೆ ವಶಾಗಿ ನಾವು ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಭಯಪಟ್ಟು ಶಿಕ್ಷಣವನ್ನು ಕಲಿಯದೇ ಇರುವುದು ಇದು ಸರಿಯಾದ ಮಾತಲ್ಲ. ಯಾರು ಭಯಪಟ್ಟು ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರನ್ನು ನೋಡಿ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇವರ ಕರ್ಮ ಬಂಧನ ಇದೇ ರೀತಿ ಇದೆ ಎಂದು. ನೋಡಿ, ಯಜ್ಞದ ಆದಿಯ ಸಮಯದಲ್ಲಿ ಅನೇಕ ಮಕ್ಕಳು ಮನೆಯನ್ನು ಬಿಟ್ಟು ಯಜ್ಞಕ್ಕೆ ಬಂದರು, ಪುನಃ ಅದರಲ್ಲಿ ಕೆಲವರು ವಾಪಸ್ ಮನೆಗೆ ಹೋದರು. ಸಿನ್ನಲ್ಲಿ ಬಹಳಷ್ಟು ಮಕ್ಕಳು ಮನೆಯನ್ನು ಬಿಟ್ಟು ಪರಮಾತ್ಮ ತಂದೆಯ ಜ್ಞಾನ ಯಜ್ಞಕ್ಕೆ ಬಂದರು, ಪುನಃ ಗಲಾಟೆಯ ಕಾರಣ ಎಷ್ಟೋ ಜನ ಶತ್ರುಗಳಾಗಿ ಬಿಟ್ಟರು. ಮೊದಲು ಅವರಿಗೆ ಜ್ಞಾನ ಬಹಳಷ್ಟು ಇಷ್ಟ ಆಗುತ್ತಿತ್ತು. ಮೊದಲು ತಿಳಿದುಕೊಂಡಿದ್ದರು ಭಗವಂತ ತಂದೆಯ ಕೊಡುಗೆ ಇವರಿಗೆ ಪ್ರಾಪ್ತಿಯಾಗಿದೆ ಎಂದು. ಈಗ ತಿಳಿದುಕೊಂಡಿದ್ದಾರೆ ಇವರ ಬಳಿ ಅಂತಹ ಯಾವುದೋ ಒಂದು ಶಕ್ತಿ ಇದೆ ಎಂದು. ಆದರೆ
ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಎಂದು ಅವರು ತಿಳಿದುಕೊಂಡಿಲ್ಲ. ಈ ಸಮಯದಲ್ಲಿ ರಿದ್ದಿ ಸಿದ್ಧಿಯವರ ಶಕ್ತಿ ಕೂಡ ಜಗತ್ತಿನಲ್ಲಿ ಬಹಳಷ್ಟು ಇದೆ. ಅಂದರೆ ಈ ಸಮಯದಲ್ಲಿ ಮಾಟಾ ಮಂತ್ರವನ್ನು ಮಾಡುವಂತವರ ಶಕ್ತಿ ಕೂಡ ಜಗತ್ತಿನಲ್ಲಿ ಬಹಳಷ್ಟು ಇದೆ. ಕೆಲವರು ಭಗವದ್ಗೀತೆಯನ್ನು ತೆಗೆದುಕೊಂಡು ಎಲ್ಲರಿಗೂ ಓದಿ ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೆಲ್ಲ ಭಕ್ತಿ ಮಾರ್ಗದ ಪುಸ್ತಕ ಆಗಿದೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ನಾಟಕದ ಪ್ಲಾನ್ನ ಅನುಸಾರ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಸಾಕ್ಷಾತ್ಕಾರವನ್ನು ಮಾಡಿಸಿ ಭಕ್ತಿ ಮಾರ್ಗದ ಆತ್ಮರನ್ನು ಕೂಡ ಪರಮಾತ್ಮ ತಂದೆ ಖುಷಿ ಪಡಿಸುತ್ತಾರೆ. ಯಾರು ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲವೋ ಅವರಿಗೆ ಭಕ್ತಿ ಕೂಡ ಒಳ್ಳೆಯದೇ ಆಗಿದೆ. ಭಕ್ತಿಯ ಮೂಲಕ ಪುನಃ ಮನುಷ್ಯರ ಜೀವನ ಸುಧಾರಣೆ ಆಗುತ್ತದೆ. ಭಕ್ತರು ಕಳ್ಳತನವನ್ನು ಮಾಡುವುದಿಲ್ಲ. ಭಗವಂತ ತಂದೆಯ ಭಜನೆಯನ್ನು ಮಾಡುವಂತವರು ಎಂದೂ ಕೂಡ ಉಲ್ಟಾ ಮಾತನ್ನು ಮಾತನಾಡುವುದಿಲ್ಲ. ಆದರೂ ಕೂಡ ಅವರು ಭಕ್ತರಾಗಿದ್ದಾರೆ. ಈ ಸಮಯದಲ್ಲಿ ಬಲೇ ಅವರು ಭಕ್ತರಾಗಿದ್ದಾರೆ. ಆದರೆ ಅನೇಕ ಭಕ್ತರ ಜೀವನದಲ್ಲೂ ದಿವಾಳಿ ಆಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ನಾನು ಶಿವತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ನನ್ನ ಜೀವನದಲ್ಲಿ ದಿವಾಳಿ ಆಗಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ. ಹಿಂದಿನ ಜನ್ಮದಲ್ಲಿ ಅಂತಹ ಪಾಪಕರ್ಮವನ್ನು ಮಾಡಿರುವ ಕಾರಣ ಈಗ ದಿವಾಳಿ ಆಗುತ್ತಿರುತ್ತದೆ. ಜ್ಞಾನ ಮಾರ್ಗಕ್ಕೆ ಬಂದ ನಂತರವೂ ಕೆಲವರ ಜೀವನದಲ್ಲಿ ದಿವಾಳಿ ಆಗುತ್ತದೆ. ಜ್ಞಾನಕ್ಕೂ ದಿವಾಳಿ ಆಗುವುದಕ್ಕೂ ಯಾವ ಮಾತಿನ ಸಂಬಂಧವೂ ಇಲ್ಲ. ಈಗ ಮಕ್ಕಳಾದ ನೀವು ಈಶ್ವರನ ಸೇವೆಯಲ್ಲಿ ತೊಡಗಿದ್ದೀರಾ, ನಿಮಗೆ ಗೊತ್ತಿದೆ. ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಈಶ್ವರನ ಸೇವೆಯಲ್ಲಿ ತೊಡಗಿದರೆ ನಾವು ಪರಮಾತ್ಮ ತಂದೆಯ ಮೂಲಕ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ನಾವೀಗ ನಮ್ಮ ಸರ್ವಸ್ವವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು. ಬ್ಯಾಗ್ ಬ್ಯಾಗೇಜ್ ಮತ್ತು ಸರ್ವಸ್ವವನ್ನು ಸತ್ಯಯುಗಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು. ಬ್ರಹ್ಮ ತಂದೆಗೆ ಆದಿಯ ಸಮಯದಲ್ಲಿ ಬಹಳಷ್ಟು ಖುಷಿಯ ಅನುಭವ ಆಯಿತು. ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆಗೆ ಬಹಳಷ್ಟು ಜ್ಞಾನದ ನಶೆ ಏರಿಬಿಟ್ಟಿತು. ಬ್ರಹ್ಮ ತಂದೆ ಪರಮಾತ್ಮ ತಂದೆಯನ್ನು ಪಡೆದುಕೊಂಡ ತಕ್ಷಣ ಒಂದು ಗೀತೆಯನ್ನು ರಚನೆ ಮಾಡಿದರು. ನನಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ, ಈಗ ನಿಮಗೆ ಆಸ್ತಿ ಸಿಗುತ್ತಾ ಇದೆ. ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಯಿತು, ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು. ಬ್ರಹ್ಮ ತಂದೆ ತಿಳಿದುಕೊಂಡರು ನಾನೀಗ ದ್ವಾರಿಕೆಗೆ ರಾಜ ಆಗುತ್ತೇನೆ ಎಂದು. ಬ್ರಹ್ಮ ತಂದೆಗೆ ಅಷ್ಟೊಂದು ಜ್ಞಾನದ ನಶೆ ಏರಿಬಿಟ್ಟಿತು. ಈಗ ನಾನು ಈ ವಿನಾಶಿ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡಲಿ ಎಂದು ಬ್ರಹ್ಮ ತಂದೆ ವಿಚಾರ ಮಾಡಿದರು. ಅಂದ ಮೇಲೆ ಮಕ್ಕಳಿಗೂ ಕೂಡ ಈಗ ಬಹಳಷ್ಟು ಖುಷಿಯಾಗಬೇಕು. ಈಗ ನಾವು ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ನಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ. ಆದರೆ ಮಕ್ಕಳು ಅಷ್ಟೊಂದು ಪುರುಷಾರ್ಥವನ್ನು ಮಾಡುವುದೇ ಇಲ್ಲ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಕ್ಕಳು ಕೆಳಗಡೆ ಬಿದ್ದು ಬಿಡುತ್ತಾರೆ. ಒಳ್ಳೊಳ್ಳೆ ಮಕ್ಕಳು ಯಾರು ಪರಮಾತ್ಮ ತಂದೆಗೆ ನಿಮಂತ್ರಣವನ್ನು ನೀಡುತ್ತಿದ್ದರೋ ಅಂತಹ ಮಕ್ಕಳು ಎಂದೂ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಮಕ್ಕಳ ಪತ್ರ ತಂದೆಗೆ ಬಂದು ತಲುಪಬೇಕು. ಬಾಬಾ, ನಾನು ಬಹಳಷ್ಟು ಖುಷಿಯಲ್ಲಿ ಇದ್ದೇನೆ. ನಾನು ನಿಮ್ಮ ನೆನಪಿನ ನಶೆಯಲ್ಲೇ ಸ್ಥಿತ ಆಗಿದ್ದೇನೆ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ, ಅವರು ಎಂದು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆದಾಗ ಖುಷಿಯ ನಶೆ ಬಹಳಷ್ಟು ಏರುತ್ತದೆ. ಬಲೇ ನೀವು ಜ್ಞಾನದ ನಶೆಯಲ್ಲಿ ಬಹಳಷ್ಟು ಇರುತ್ತೀರಾ, ಆದರೆ ಮಕ್ಕಳಿಗೆ ಬಹಳಷ್ಟು ದೇಹಾಭಿಮಾನ ಇದೆ. ನಾನು ಎಷ್ಟು ಆತ್ಮ ಅಭಿಮಾನಿ ಸ್ಥಿತಿಯನ್ನು ರೂಪಿಸಿಕೊಂಡಿದ್ದೇನೆ ಎಂದು ನೀವೀಗ ಸ್ವಯಂ ನೋಡಿಕೊಳ್ಳಬೇಕು. ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ಯೋಗದಲ್ಲಿ ಸ್ಥಿತ ಆಗುವ ಮಾತಿನಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಅನಾಸಕ್ತ ವೃತ್ತಿ ಉಳ್ಳವರಾಗಬೇಕು. ಮಾಯೆ ಎಂದು ಪೆಟ್ಟನ್ನು ಕೊಡಬಾರದು. ಮಾಯೆ ನಮಗೆ ಚಳ್ಳೆ ಹಣ್ಣನ್ನು ತಿನ್ನಿಸಬಾರದು. ಆ ರೀತಿ ಯೋಗದಲ್ಲಿ ಸ್ಥಿತ ಆಗಬೇಕು. ಮಾಯೆ ಇಲಿಯಂತೆ ಕಚ್ಚುತ್ತಿರುತ್ತದೆ. ಇಲಿ ಹೇಗೆ ಕಚ್ಚುತ್ತದೆ ಅಂದರೆ ಬಲೆ ಕಚ್ಚಿದಾಗ ರಕ್ತ ಬರಬಹುದು. ಆದರೆ ಇಲಿ ಯಾರಿಗೆ ಕಚ್ಚಿರುತ್ತದೆಯೋ ಅವರಿಗೆ ನನಗೆ ಇಲಿ ಕಚ್ಚಿದೆ ಎಂದು ಗೊತ್ತೇ ಆಗುವುದಿಲ್ಲ. ಅದೇ ರೀತಿ ಮಾಯೆ ಅನ್ನುವ ಇಲಿ ಕೂಡ ನಮಗೆ ಕಚ್ಚಿದರೂ ನಮಗೆ ಗೊತ್ತೇ ಆಗುವುದಿಲ್ಲ. ನಾನು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ನನ್ನ ಜೀವನದಲ್ಲಿ ಇಷ್ಟೊಂದು ನಷ್ಟ ಆಗುತ್ತಿದೆ ಎಂದು ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ. ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಮಾಯೆಗೆ ವಶ ಆದರೆ ಮಕ್ಕಳಿಗೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಮಮ್ಮ ಬಾಬಾರವರ ಸಮಾನ ನಾವೀಗ ಸಿಂಹಾಸನಕ್ಕೆ ಅಧಿಕಾರಿ ಆಗಬೇಕು. ಪರಮಾತ್ಮ ತಂದೆ ನಮ್ಮೆಲ್ಲರ ಹೃದಯವನ್ನು ಗೆಲ್ಲುವಂತವರಾಗಿದ್ದಾರೆ. ದಿಲ್ವಾಡ ಮಂದಿರದಲ್ಲಿ ನಮ್ಮೆಲ್ಲರ ಸಂಪೂರ್ಣ ನೆನಪಾರ್ಥವಾದ ಚಿತ್ರ ಇದೆ. ದಿಲ್ವಾಡ ಮಂದಿರದ ಒಳಗಡೆ ಆನೆಯ ಮೇಲೆ ಮಹಾರಥಿಗಳು ಕುಳಿತಿದ್ದಾರೆ. ನಿಮ್ಮಲ್ಲೂ ಕೂಡ ಕೆಲವರು ಮಹಾರಥಿಗಳಾಗಿದ್ದೀರಾ, ಕೆಲವರು
ಕುದುರೆ ಸವಾರರಾಗಿದ್ದೀರಾ, ಕೆಲವರು ಕಾಲಾಳಾಗಿದ್ದೀರಾ. ಪ್ರತಿಯೊಬ್ಬರು ಸ್ವಯಂನ ನಾಡಿಯನ್ನು ಸ್ವಯಂ ನೋಡಿಕೊಳ್ಳಬೇಕು. ಪರಮಾತ್ಮ ತಂದೆ ನಿಮ್ಮ ನಾಡಿಯನ್ನು ಏಕೆ ಚೆಕ್ ಮಾಡಬೇಕು? ನೀವು ಸ್ವಯಂವನ್ನು ಸ್ವಯಂ ಚೆಕ್ ಮಾಡಿಕೊಳ್ಳಿ. ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ನಿಮ್ಮನ್ನು ನೀವು ನೋಡಿಕೊಳ್ಳಿ. ಮತ್ತು ಬ್ರಹ್ಮ ತಂದೆಯ ಸಮಾನ ನಾನು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಿದ್ದೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಿ. ಪರಮಾತ್ಮ ತಂದೆಯ ಜೊತೆಗೆ ನಾನು ಸಂಪೂರ್ಣ ಯೋಗವನ್ನು ಜೋಡಣೆ ಮಾಡಿದ್ದೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಿ. ರಾತ್ರಿ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಜಾಗೃತರಾಗಿ ಪರಮಾತ್ಮ ತಂದೆಯನ್ನು ನಾನು ನೆನಪು ಮಾಡುತ್ತೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ರಾತ್ರಿಯ ಸಮಯದಲ್ಲಿ ಜಾಗೃತರಾಗಿದ್ದು ನಾವು ತಂದೆಯನ್ನು ನೆನಪು ಮಾಡುತ್ತಿದ್ದೇವಾ? ನಾನೀಗ ಬಹಳಷ್ಟು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ಮಕ್ಕಳು ಚಾರ್ಟನ್ನು ಇಡಬೇಕು. ನಾನೀಗ ಬಹಳ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ತಾನೆ? ಪರಮಾತ್ಮ ತಂದೆಯ ಬಗ್ಗೆ ನನಗೆ ಅಪಾರ ಪ್ರೀತಿ ಇದೆ ತಾನೆ? ಕೆಲವರು ತಿಳಿದುಕೊಂಡಿದ್ದಾರೆ ನಾನು ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ, ನಾನಂತೂ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ, ತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ಮುಗಿಯಿತು, ನಾನೇಕೆ ತಂದೆಯನ್ನು ನೆನಪು ಮಾಡಬೇಕು ಎಂದು ಕೆಲವರು ವಿಚಾರ ಮಾಡುತ್ತಾರೆ. ಆದರೆ ಇಲ್ಲಿ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಮಕ್ಕಳು ಯಾವುದಾದರೂ ಕಾರ್ಯವನ್ನು ಮಾಡುತ್ತಾರೆ, ಅಂದರೆ ಕೆಲಸವನ್ನು ಮಾಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಸದಾ ಹರ್ಷಿತರಾಗಿರಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮಕ್ಕಳು ಸದಾ ರಮಣೀಕರಾಗಿರುತ್ತಾರೆ ಮತ್ತು ಹರ್ಷಿತ ಮುಖಿಗಳಾಗಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಸದಾ ತಂದೆಯ ನೆನಪಿನಲ್ಲಿ ಸ್ಥಿತಾದರೆ ಅನ್ಯರಿಗೆ ಖುಷಿಯಿಂದ ಜ್ಞಾನವನ್ನು ತಿಳಿಸುತ್ತೀರಾ ಅಥವಾ ರಮಣೀಕತೆಯಿಂದ ಜ್ಞಾನವನ್ನು ತಿಳಿಸುತ್ತೀರಾ? ಇಂತಹ ಬಹಳ ಕಡಿಮೆ ಜನ ಮಕ್ಕಳಿದ್ದಾರೆ, ಅವರಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಬಹಳಷ್ಟು ಇದೆ. ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಪುನಃ ಪರಮಾತ್ಮ ತಂದೆಯ ರಚನೆಯಾದಂತಹ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ. ಇಲ್ಲಿ ಭ್ರಾತೃತ್ವದ ಭಾವನೆ ಇದೆ. ಜಗತ್ತಿನ ಜನ ವಿಶ್ವ ಪಿತೃತ್ವ ಎಂದು ಹೇಳಿದ್ದಾರೆ. ಮೊದಲು ಶಿವತಂದೆಯ ಚಿತ್ರದ ಬಗ್ಗೆ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಾತ್ಮ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರು ನಿರಾಕಾರ ಸ್ವರೂಪದಲ್ಲಿ ಇದ್ದಾರೆ. ಆತ್ಮರಾದ ನಾವು ಕೂಡ ನಿರಾಕಾರ ಆತ್ಮರೇ ಆಗಿದ್ದೇವೆ. ನಾವು ಭ್ರುಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತೇವೆ. ಶಿವತಂದೆ ಕೂಡ ನಕ್ಷತ್ರ ರೂಪದಲ್ಲಿ ಇದ್ದಾರೆ. ಆದರೆ ನಕ್ಷತ್ರ ರೂಪದ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ? ಆದ್ದರಿಂದ ಶಿವತಂದೆಯ ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಇನ್ನು ಆತ್ಮ ಎಂದು 84 ಲಕ್ಷ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಮೊದಲು ಅಶರೀರಿಯಾಗಿ ಈ ಜಗತ್ತಿಗೆ ಬರುತ್ತದೆ. ನಂತರ ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಸತೋ ಪ್ರಧಾನ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕಬ್ಬಿಣದ ಯುಗಕ್ಕೆ ಬಂದು ತಲುಪುತ್ತದೆ. ನಂತರ ಬರುವಂತಹ ಆತ್ಮರು 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಪ್ರತಿ ಜನ್ಮದಲ್ಲೂ ಆತ್ಮದ ನಾಮ ರೂಪ ದೇಶ ಕಾಲ ಎಲ್ಲವೂ ಬದಲಾಗುತ್ತದೆ. ಈ ರೀತಿ ಜ್ಞಾನದ ಬಗ್ಗೆ ನೀವು ಭಾಷಣವನ್ನು ಮಾಡಬೇಕು. ಇದಕ್ಕೆ ಸೆಲ್ಫ್ ರಿಯಲೈಸೇಷನ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸ್ವ ಅನುಭೂತಿ ಎಂದು ಕರೆಯಲಾಗುತ್ತದೆ. ಆದರೆ ಇಲ್ಲಿ ಸ್ವ ಅನುಭೂತಿಯನ್ನು ಯಾರು ಮಾಡಿಸುತ್ತಾರೆ? ಆತ್ಮವೇ ಪರಮಾತ್ಮ ಎಂದು ಕರೆಯುವುದಕ್ಕೆ ಸ್ವ ಅನುಭೂತಿ ಎಂದು ಕರೆಯಲು ಸಾಧ್ಯ ಇಲ್ಲ. ಇದು ಹೊಸ ಜ್ಞಾನ ಆಗಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಅಂತಹ ಪರಮಾತ್ಮ ತಂದೆ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡಬೇಕು. ನೀವೀಗ ಪರಮಾತ್ಮ ತಂದೆಯ ಮಹಿಮೆಯನ್ನು ಕೇಳುತ್ತಿದ್ದೀರಾ? ಪರಮಾತ್ಮ ತಂದೆ ಆತ್ಮದ ಪರಿಚಯವನ್ನು ತಿಳಿಸಿದ್ದಾರೆ. ಈಗ ಪರಮಾತ್ಮ ತಂದೆಯ ಪರಿಚಯವನ್ನು ಕೂಡ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಸರ್ವ ಆತ್ಮರ ತಂದೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸೈಜ್ನಲ್ಲಿ ಎಂದೂ ಸಣ್ಣವರು ಅಥವಾ ದೊಡ್ಡವರು ಆಗಲು ಸಾಧ್ಯ ಇಲ್ಲ. ಪರಂಪಿತ ಪರಮಾತ್ಮ ಅಂದರೆ ಅವರು ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ಆತ್ಮ ಅಂದರೆ ಆತ್ಮ ಆಗಿದೆ. ಪರಮಾತ್ಮ ತಂದೆ ಎಲ್ಲರಿಗಿಂತ ಅತಿ ದೂರದಲ್ಲಿರುವಂತಹ ತಂದೆಯಾಗಿದ್ದಾರೆ.
ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆಗೆ ಪರಂಪಿತ ಎಂದು ಕರೆಯಲಾಗುತ್ತದೆ. ಇಷ್ಟು ಸಣ್ಣ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಪತಿತ ಪಾವನ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತೇವೆ. ಪರಮಾತ್ಮ ತಂದೆ ಹೆಸರು ಸದಾ ಶಿವತಂದೆಯಾಗಿದೆ. ಶಿವಬಾಬಾ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತೇವೆ. ರುದ್ರ ಬಾಬಾ ಎಂದು ಕರೆಯುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಶಿವತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇ ಪತಿತ ಪಾವನ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ಯಾವಾಗ ಒಂದು ಧರ್ಮವನ್ನು ಸ್ಥಾಪನೆ ಮಾಡುವ ಸಮಯ ಬರುತ್ತದೆಯೋ ಆಗ ಪರಮಾತ್ಮ ತಂದೆ ಬರುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯುತ್ತೇವೆ. ಈಗ ಇದು ಕಲಿಯುಗ ಆಗಿದೆ. ಕಲಿಯುಗದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ. ಗಾಯನ ಕೂಡ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ ಎಂದು. ಗೀತೆಯ ಮೂಲಕ ಆದಿ ಸನಾತನ ಧರ್ಮ ಸ್ಥಾಪನೆಯಾಗಿತ್ತು. ಕೇವಲ ಗೀತೆಯ ಮೂಲಕ ಸನಾತನ ಧರ್ಮ ಸ್ಥಾಪನೆಯಾಗಿತ್ತು ಅನ್ನುವುದನ್ನು ಮರೆತು ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶ್ರೀಕೃಷ್ಣ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಾನು ಪುನರ್ಜನ್ಮ ರಹಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಪರಂಪಿತ ಪರಮಾತ್ಮ ತಂದೆ ನಿರಾಕಾರ ಶಿವ ಆಗಿದ್ದಾರೋ ಅಥವಾ ಶ್ರೀಕೃಷ್ಣ ಆಗಿದ್ದಾರೋ, ಗೀತೆಯ ಭಗವಂತ ನಿರಾಕಾರ ಪರಮಾತ್ಮ ಶಿವ ತಂದೆ ಆಗಿದ್ದಾರೋ ಅಥವಾ ಶ್ರೀಕೃಷ್ಣ ಆಗಿದ್ದಾರೋ ಎಂದು ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಭಗವಂತ ಎಂದು ಒಬ್ಬ ತಂದೆಗೆ ಕರೆಯಲಾಗುತ್ತದೆ. ಒಂದು ವೇಳೆ ಈ ಮಾತನ್ನು ಯಾರಾದರೂ ಒಪ್ಪಿಕೊಳ್ಳದೇ ಇದ್ದರೆ ಅವರು ನಮ್ಮ ಧರ್ಮದ ಆತ್ಮರಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು. ಸತ್ಯುಗಕ್ಕೆ ಬರುವಂತಹ ಆತ್ಮರು ತಕ್ಷಣ ಜ್ಞಾನವನ್ನು ಸ್ವೀಕಾರ ಮಾಡುತ್ತಾರೆ ಮತ್ತು ಪುರುಷಾರ್ಥವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ. ಮುಖ್ಯ ಮಾತು ಅಂದರೆ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಎಂದು ತಿಳಿಸುವುದೇ ಆಗಿದೆ. ಈ ಮಾತಿನಲ್ಲೇ ನೀವು ವಿಜಯಿಗಳಾಗುತ್ತೀರಾ. ಆದರೆ ಮಕ್ಕಳು ಎಷ್ಟು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿದ್ದೀರಾ? ಒಬ್ಬರು ಇನ್ನೊಬ್ಬರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ? ಭಕ್ತಿ ಮಾರ್ಗದಲ್ಲೂ ಕೂಡ ನೀವೆಲ್ಲರೂ ಹೇಳುತ್ತಾ ಬಂದಿದ್ದೀರಾ, ನಮಗೆ ಕೇವಲ ಬ್ರಹ್ಮಾಂಡದಲ್ಲಿರುವಂತಹ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಬೇಕು ಅನ್ನುವ ಚಿಂತೆ ಇತ್ತು. ಈಗ ಬ್ರಹ್ಮಾಂಡದಲ್ಲಿರುವ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಈಗ ನಿಮಗೆ ಯಾವ ಮಾತಿನ ಭಯ? ಈಗ ನಿಮಗೆ ಬಹಳಷ್ಟು ಸಾಹಸ ಇರಬೇಕು. ಈಗ ನಿಮಗೆ ಬಹಳಷ್ಟು ಧೈರ್ಯ ಇರಬೇಕು. ಭಾಷಣವನ್ನು ಮಾಡುವಂಥವರು ಆತ್ಮದ ಜ್ಞಾನವನ್ನು ಬಹಳಷ್ಟು ನಶೆಯಿಂದ ಎಲ್ಲರಿಗೂ ತಿಳಿಸಬೇಕು. ನಂತರ ಪರಮಾತ್ಮ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವ ಮಾತಿನ ಬಗ್ಗೆ ತಿಳಿಸಬೇಕು. ಪರಮಾತ್ಮ ತಂದೆಗೆ ಪ್ರೇಮದ ಸಾಗರ, ಜ್ಞಾನದ ಸಾಗರ ಎಂದು ಮಹಿಮೆಯನ್ನು ಮಾಡುತ್ತೇವೆ. ಅದೇ ರೀತಿ ಮಕ್ಕಳಿಗೂ ಕೂಡ ಮಹಿಮೆಯನ್ನು ಮಾಡಲಾಗುತ್ತದೆ. ನೀವು ಯಾರದ್ದಾದರೂ ಸಮ್ಮುಖದಲ್ಲಿ ಸಿಟ್ಟನ್ನು ಮಾಡಿದರೆ ನೀವು ಕಾನೂನನ್ನು ಕೈಗೆ ತೆಗೆದುಕೊಂಡಂತೆ. ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ. ಮಕ್ಕಳಾದ ನಾವು ಯಾವುದಾದರೂ ಕಾರ್ಯದಲ್ಲಿ ನಾನು ಈ ಕಾರ್ಯವನ್ನು ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆಗೆ ಹೇಳಿದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ರಾಜರಾಗಲು ಸಾಧ್ಯ ಇಲ್ಲ ಎಂದು. ನೀವೀಗ ಬಹಳಷ್ಟು ಮಧುರರಾಗಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂನ ಬ್ಯಾಗ್ ಬ್ಯಾಗೇಜ್ ಮತ್ತು ಸರ್ವಸ್ವವನ್ನು ಈಗ ಟ್ರಾನ್ಸ್ಫರ್ ಮಾಡಿ ಬಹಳಷ್ಟು ಖುಷಿಯಲ್ಲಿ ಇರಬೇಕು ಮತ್ತು ಬಹಳಷ್ಟು ನಶೆಯಲ್ಲಿರಬೇಕು. ನಾವೀಗ ನಮ್ಮ ಸಂಪೂರ್ಣ ಬ್ಯಾಗ್ ಬ್ಯಾಗೇಜ್ ಅನ್ನು ಟ್ರಾನ್ಸ್ಫರ್ ಮಾಡಿ ಬಹಳಷ್ಟು ಖುಷಿ ಮತ್ತು ನಶೆಯಲ್ಲಿ ಇರಬೇಕು. ಮಮ್ಮ ಬಾಬಾರವರ ಸಮಾನ ಸಿಂಹಾಸನಕ್ಕೆ ಅಧಿಕಾರಿಯಾಗಬೇಕು. ಪರಮಾತ್ಮ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಯಾವುದೇ ವ್ಯಕ್ತಿಯ ಭಯದಿಂದ ಎಂದೂ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಬೇಕು. ಎಂದೂ ಕೂಡ ಕ್ರೋಧಕ್ಕೆ ವಶಾಗಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು. ಯಾರಿಂದಲೂ ಸೇವೆಯನ್ನು ಮಾಡಿಸಿಕೊಳ್ಳಬಾರದು. ಇಂದಿನ ವರದಾನ ಆಗಿದೆ. ರಾಯಲ್ ಮತ್ತು ಸಿಂಪಲ್ ಅನ್ನುವ ಎರಡೂ ಮಾತಿನ ಬ್ಯಾಲೆನ್ಸ್ನ ಮೂಲಕ ಕಾರ್ಯವನ್ನು ಮಾಡುವಂತಹ ಬ್ರಹ್ಮ ತಂದೆಯ ಸಮಾನಾಗಿ. ಹೇಗೆ ಬ್ರಹ್ಮ ತಂದೆ ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸುತ್ತಿದ್ದರು, ಬ್ರಹ್ಮ ತಂದೆಯ ಜೀವನ ಬಹಳ ಉನ್ನತವಾದ ಜೀವನವೂ ಆಗಿರಲಿಲ್ಲ ಮತ್ತು ಬಹಳಷ್ಟು ಸಾಧಾರಣ ರೂಪದ ಜೀವನ ಕೂಡ ಆಗಿರಲಿಲ್ಲ. ಬ್ರಹ್ಮ ತಂದೆ ಬಹಳಷ್ಟು ಉನ್ನತ ರೂಪದಲ್ಲಿ, ಅಂದರೆ ಬಹಳಷ್ಟು ರಾಯಲ್ಟಿಯಿಂದ ಜೀವನವನ್ನು ನಡೆಸಲಿಲ್ಲ ಮತ್ತು ಬಹಳಷ್ಟು ಕನಿಷ್ಠ ರೂಪದಲ್ಲೂ ಜೀವನವನ್ನು ನಡೆಸಲಿಲ್ಲ. ಬ್ರಾಹ್ಮಣರು ಆದಿಯಿಂದ
ಇಲ್ಲಿಯವರೆಗೂ ಒಂದು ನಿಯಮವನ್ನು ಧಾರಣೆ ಮಾಡಿಕೊಳ್ಳಬೇಕು. ನಮ್ಮ ಜೀವನ ಈಗ ಬಹಳಷ್ಟು ಸಾಧಾರಣ ಜೀವನವೂ ಆಗಿರಬಾರದು ಮತ್ತು ಬಹಳಷ್ಟು ರಾಯಲ್ ಆದಂತಹ ಜೀವನವೂ ಆಗಿರಬಾರದು. ನಮ್ಮ ಜೀವನ ಮಧ್ಯದ ಜೀವನ ಆಗಿರಬೇಕು. ಈಗ ನಮ್ಮ ಬಳಿ ಬಹಳಷ್ಟು ಸಾಧನಗಳಿದೆ, ಸಾಧನವನ್ನು ನೀಡುವಂತವರು ಕೂಡ ಇದ್ದಾರೆ. ಅಂದ ಮೇಲೆ ಯಾವುದೇ ಸಾಧನವನ್ನು ಕಾರ್ಯದಲ್ಲಿ ತೊಡಗಿಸಿದರೂ ಕೂಡ ನೀವು ಸಾಧನವನ್ನು ಮಧ್ಯದಲ್ಲಿ ಇದ್ದು ಕಾರ್ಯದಲ್ಲಿ ತೊಡಗಿಸಬೇಕು. ಅಂದರೆ ಮಧ್ಯದಲ್ಲಿದ್ದು ನೀವು ಜೀವನವನ್ನು ನಡೆಸಬೇಕು. ಬಹಳ ಉನ್ನತ ಜೀವನ ಕೂಡ ನಿಮ್ಮ ಜೀವನ ಆಗಿರಬಾರದು. ನಿಮ್ಮ ಜೀವನ ಬಹಳಷ್ಟು ಸಾಧಾರಣ ಜೀವನ ಕೂಡ ಆಗಿರಬಾರದು. ಯಾರು ನಿಮ್ಮನ್ನು ನೋಡಿ ಹೇಳಬಾರದು ಇವರು ರಾಜರಂತೆ ಇದ್ದಾರೆ, ಇವರ ಹಾವ ಭಾವ ವರ್ತನೆ ರಾಜರಂತೆ ಇದೆ ಎಂದು ನಿಮ್ಮನ್ನು ನೋಡಿ ಯಾರು ಹೇಳಬಾರದು. ನಿಮ್ಮ ಜೀವನ ರಾಜರ ಸಮಾನ ಜೀವನ ಆಗಿದೆ ಎಂದು ನಿಮ್ಮನ್ನು ನೋಡಿ ಯಾರು ಹೇಳಬಾರದು. ಎಷ್ಟು ಸಾಧಾರಣವಾಗಿ ಜೀವನವನ್ನು ನಡೆಸುತ್ತೀರೋ ಅಷ್ಟೇ ರಾಯಲ್ಟಿ ಉಳ್ಳವರಾಗಿರಬೇಕು. ಸಾಧಾರಣತೆ ಮತ್ತು ರಾಯಲ್ಟಿಯಲ್ಲಿ ಬ್ಯಾಲೆನ್ಸ್ ಉಳ್ಳವರಾಗಿರಬೇಕು. ಇಂದಿನ ಶ್ಲೋಗನ್ ಆಗಿದೆ, ಅನ್ಯರನ್ನು ನೋಡುವ ಬದಲು ಸ್ವಯಂನ್ನು ನೋಡಿಕೊಳ್ಳಿ ಮತ್ತು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಾನು ಯಾವ ಕರ್ಮವನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಎಲ್ಲರೂ ಅದೇ ರೀತಿ ಕರ್ಮವನ್ನು ಮಾಡುತ್ತಾರೆ. ಅನ್ಯರನ್ನು ನೋಡುವ ಬದಲು ಸ್ವಯಂನ್ನು ನೋಡಿಕೊಳ್ಳಬೇಕು ಮತ್ತು ಸದಾ ಸ್ಮೃತಿಯಲ್ಲಿರಬೇಕು, ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಎಲ್ಲರೂ ಅದೇ ಕರ್ಮವನ್ನು ಅನುಕರಣೆ ಮಾಡುತ್ತಾರೆ. ಆದ್ದರಿಂದ ನಾನು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ಅನ್ನುವ ಮಾತು ಸ್ಮೃತಿಯಲ್ಲಿ ಇರಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಈಗ ನಮ್ಮೆಲ್ಲರ ಕಾರ್ಯ ವ್ಯವಹಾರ ಶ್ರೇಷ್ಠ ಸಂಕಲ್ಪದ ಮೂಲಕ ಸೂಚನೆಯ ಆಧಾರದಿಂದ ನಡೆಯಬೇಕು. ನಾವೀಗ ಎಂತಹ ಪ್ರಕಾಶ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ಅಂದರೆ ನಮ್ಮ ಮನಸ್ಸಿನ ವ್ಯರ್ಥ ಸಂಕಲ್ಪ ಸಮಾಪ್ತಿಯಾಗಬೇಕು. ನಮ್ಮ ಸಮಯ ವ್ಯರ್ಥ ಆಗುವುದು ಕೂಡ ಸಮಾಪ್ತಿಯಾಗಬೇಕು. ಈಗ ನಾವು ಎಂತಹ ಕಾರ್ಯವನ್ನು ಮಾಡಬೇಕು ಅದೇ ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಬೇಕು. ನಾನೀಗ ಇದೇ ಕಾರ್ಯವನ್ನು ಮಾಡಬೇಕು ಅನ್ನುವ ಸಂಕಲ್ಪ ನನ್ನ ಬುದ್ಧಿಯಲ್ಲಿ ಉತ್ಪನ್ನ ಆಗಬೇಕು. ಆಗ ಈ ಸಾಕಾರ ವತನ ಕೂಡ ಸೂಕ್ಷ್ಮ ವತನ ಆಗುತ್ತದೆ. ಆಗ ಆ ಸೂಕ್ಷ್ಮ ವತನದಲ್ಲಿರುವಂತಹ ಸೂಕ್ಷ್ಮ ದೇವತೆ ನಾನಾಗಿರುತ್ತೇನೆ ಮತ್ತು ಅಲ್ಲಿ ಅವ್ಯಕ್ತ ಶಾಂತಿಯ ಅನುಭವವನ್ನು ಮಾಡಲು ನನಗೆ ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.